ನಿಮ್ಮ ಮನಸ್ಸಿನಲ್ಲಿ ಹುಟ್ಟು ಯಾವುದೇ ಆಲೋಚನೆ ಬರ್ತಿರೋದು ನಿಮ್ಮಲ್ಲಿ ಈಗಾಗಲೇ ತುಂಬಿಸಿರೋ ಮಾಹಿತಿಯಿಂದ ಹೌದು ತಾನೆ ಹ್ಞೂ ನೀವು ಅವನ್ನು ಜೋಡಿಸಿ ಸಂಯೋಜಿಸಿ ಲಕ್ಷಾಂತರ ಯೋಚನೆಗಳನ್ನು ಹುಟ್ಟಿಸ್ಬೋದು ಆದರೆ ಅದು ಮೂಲತಃ ನಿಮ್ಮಲ್ಲಿ ಈಗಾಗಲೇ ತುಂಬಿರೋ ಮಾಹಿತಿ ಅಷ್ಟೇ ಶುದ್ಧ ಯೋಚನೆ ಯಾವುದು ಅಶುದ್ಧ ಯೋಚನೆ ಯಾವುದು ಅಂತ ನೀವು ಶೋಧಿಸ್ತಾ ಹೋದರೆ ಓಹ್ ನೀವು ಮತ್ ನೀವು ಅಶುದ್ಧ ಯೋಚನೆನ ಅದುಮಿ ಶುದ್ಧ ಯೋಚನೆನ ಹುಟ್ಸೋದಕ್ಕೆ ನೋಡಿದ್ರೆ ನಿಮ್ಮ ಕತೆ ಮುಗಿತು ಯಾವ್ದನ್ನೆಲ್ಲ ಈ ಮತಗಳು ಪಾಪಕಾರ್ಯ ಅಂತಂದ್ವೋ ಅವೇ ಮಾನವ ಮನಸ್ಸಿನ ಫುಲ್ ಟೈಮ್ ಕೆಲಸ ಆಗಿದೆ ಅವರನ್ನು ಪಾಡಿಗೆ ಬಿಟ್ಟಿದ್ದಿದ್ರೆ ಎಲ್ಲರೂ ತಮ್ಮ ಪ್ರವೃತ್ತಿ ಪ್ರಕಾರ ಎಲ್ಲಿಗೆ ಹೋಗ್ಬೇಕೋ ಅಲ್ಲಿಗೆ ಹೋಗ್ತಿದ್ರು ಈಗ ಹಾಗಿಲ್ಲ ಎಲ್ಲರ ಮನಸ್ಸಿನಲ್ಲಿ ಅಚ್ಚಾಗಿದೆ ಇದು ಪಾಪ ಅದನ್ನ ಯೋಚಿಸ್ಬೇಡಿ ಎಂದಿದ್ರಿಂದ ಬರೀ ಅದನ್ನೇ ಯೋಚಿಸ್ತಿದ್ದಾರೆ ಅವರು ನಾಯಿ ಬೆಕ್ಕುಗಳಷ್ಟೂ ಸ್ವತಂತ್ರರಲ್ಲ ಮನುಷ್ಯರು ಯಾಕಂದ್ರೆ ಯಾರೋ ಈ ಶುದ್ಧ ಅಶುದ್ಧ ಅನ್ನೋ ವಿಚಾರನ ತಲೆಗಾಕಿದ್ದಾರೆ ಇಪ್ಪತ್ತೈದು ಆಗೋಷ್ಟ್ರಲ್ಲಿ ಅದೇನು ಅಶುದ್ಧ ವಿಷಯಗಳನ್ನು ಕಲ್ತಿದ್ದೀರೋ ನನಗ್ ಗೊತ್ತಿಲ್ಲ ಜಗತ್ನಲ್ಲಿ ಅಶುದ್ಧವಾದದ್ದೇನೂ ನನ್ನ ಸಂಪರ್ಕಕ್ಕೆ ಇನ್ನೂ ಬಂದಿಲ್ಲ ನೀವು ಅಶುದ್ಧವಾದದ್ದನ್ನು ಎಲ್ಲಿ ಕೊಂಡ್ಕೊಂಡ್ರೂ ನನಗೆ ಗೊತ್ತಿಲ್ಲ ಈ ಇಪ್ಪತ್ತೈದು ವರ್ಷದಲ್ಲಿ ಜಗತ್ನಲ್ಲಿ ಅಶುದ್ಧವಾದ್ದೇನೂ ನಾನು ನೋಡಿಲ್ಲ ನೀವು ನೋಡಿದಿರ ಅಶುದ್ಧವಾದ್ದೇನಾದರೂ ನೋಡಿದೀರ ನಾನು ಅಶುದ್ಧವಾದದ್ದೇನೂ ನೋಡಿಲ್ಲ ಬೇರೆ ಬೇರೆ ರೀತಿ ಸಮಸ್ಯೆ ಮಿತಿಗಳಿರೋ ಬೇರೆ ಬೇರೆ ಥರದ ಜನರಿದ್ದಾರೆ ನನಗದು ಅಶುದ್ಧ ಅನ್ಸಲ್ಲ ಶುದ್ಧವಾಗೋ ಪ್ರಕ್ರಿಯೆ ಶುದ್ಧತೆಯ ಬೇರೆ ಬೇರೆ ಹಂತದಲ್ಲಿರೋ ಜನರು ಕಾಣಿಸ್ತಾರೆ ನನಗೆ ಮೊದಲನೇದಾಗಿ ಈ ಶುದ್ಧ ಅಶುದ್ಧದ ಪರಿಕಲ್ಪನೆ ಬಹಳ ಕೆಟ್ಟ ಪರಿಕಲ್ಪನೆ ನಿಮ್ಮ ಸುತ್ತ ಇರೋದು ಜೀವನ ಅಷ್ಟೇ ನೀವು ಜೀವನದ ಕೆಲ ಅಂಶಗಳನ್ನು ಶುದ್ಧ ಇನ್ ಕೆಲವನ್ನ ಅಶುದ್ಧ ಅಂತ ಲೇಬಲ್ ಮಾಡ್ತಿದ್ರೆ ಅದೊಂದು ಗಂಭೀರವಾದ ಸಮಸ್ಯೆ ನಿಮಗಿದು ಅರ್ಥ ಆಗಬೇಕು ಈ ಸಮಸ್ಯೆ ಜನರು ಅಂದುಕೊಳ್ಳೋದಕ್ಕಿಂತ ತುಂಬ ಗಂಭೀರವಾಗಿದೆ ಅದು ಅಷ್ಟು ಸೀರಿಯಸ್ ಆಗಿದೆ ಈಗ ಜಗತ್ತಿನ ಅನೇಕ ಮತಗಳು ಸಂಸ್ಕೃತಿಗಳು ಮೂಲಭೂತ ದೈಹಿಕ ಅಂಶಗಳನ್ನೇ ಪಾಪ ಅಂತ ಲೇಬಲ್ ಮಾಡಿಬಿಟ್ಟಿವೆ ಹೌದಾ ಹೌದಲ್ವೋ ಮೂಲಭೂತ ಜೈವಿಕ ಪ್ರಕ್ರಿಯೆಗಳನ್ನೇ ಅಶುದ್ಧ ಅಂತಾರೆ ಲೈಂಗಿಕತೆ ಅಶುದ್ಧ ಮಹಿಳೆಯ ಋತುಚಕ್ರ ಅಶುದ್ಧ ನೀವು ಹುಟ್ಟಿರೋದೇ ಅದರಿಂದ ಅಂದಮೇಲೆ ನೀವೂ ಅಶುದ್ಧ ಜಗತ್ನಲ್ಲಿರೋದೆಲ್ಲ ಅಶುದ್ಧ ಸೃಷ್ಟಿಯೇ ಅಶುದ್ಧ ನಿಮಗೆ ಆ ಪದ ಇಷ್ಟ ಇದ್ರೆ ಬಳಸಿ ಆದ್ರೆ ಯಾವುದು ಶುದ್ಧ ಅಶುದ್ಧ ಅಂತ ನಿರ್ಧರಿಸೋದಕ್ಕೆ ನೀವ್ಯಾರು ಜೀವನ ಇರೋದೇ ಹೀಗೆ ಅಲ್ವಾ ಇದೆಲ್ಲ ನೀವು ಮಾಡೋದನ್ನ ಹೇಗೆ ಮಾಡ್ತೀರ ಅನ್ನೋದ್ರ ಮೇಲಿದೆ ಅಲ್ವಾ ಎಷ್ಟು ಅರಿವಿನಿಂದ ಮಾಡ್ತೀರಾ ಅದೇ ವಿಷಯ ಸುಂದರವಾಗೂ ಇರಬಹುದು ಅಸಹ್ಯವಾಗೂ ಇರಬಹುದು ಅದನ್ನು ಯಾರು ಮಾಡ್ತಿದ್ದಾರೆ ಹೇಗ್ ಮಾಡ್ತಿದ್ದಾರೆ ಅನ್ನೋದನ್ನು ಅವಲಂಬಿಸಿ ಹೌದಾನೆ ಸರಳವಾದ ವಿಷಯ ತಿನ್ನೋದು ಅದು ಸುಂದರ ಅನುಭವ ಆಗ್ಬಹುದು ಬರೀ ಪೋಷಣೆಗಾಗಲ್ಲ ಒಂದು ಅನುಭವವಾಗಿ ಕೂಡ ಅದು ಸುಂದರವಾಗಬಹುದು ಒಬ್ಬರು ಹೀಗ್ ತಿಂತಾರೆ ನಾವು ಅದನ್ನು ನೋಡಿ ಎಕ್ ಎಲ್ಲನೂ ಹಾಗೇನೆ ಅಲ್ವಾ ಯಾರು ಮಾಡ್ತಿದ್ದಾರೆ ಹೇಗೆ ಮಾಡ್ತಿದ್ದಾರೆ ವ್ಯತ್ಯಾಸ ಇರೋದರಲ್ಲಿ ಈ ಶುದ್ಧ ಅಶುದ್ಧ ಅನ್ನೋ ಪೂರ್ವಗ್ರಹ ಮಾನವತೆಯನ್ನ ಬಹಳ ಕೆಟ್ಟದಾಗ ಹಾಳು ಮಾಡಿದೆ ಶುದ್ಧ ಅಶುದ್ಧ ಯೋಚನೆಗಳು ಅಂತ ನೋಡ್ತಾ ಹೋದರೆ ನಿಮ್ಮ ಕಥೆ ಮುಗಿದ ಹಾಗೆ ಎಲ್ಲ ಯೋಚನೆಗಳು ಕಸಾನೆ ಸಾರೀನಾ ಮೂಲತಃ ಅವು ಗತಕಾಲದ ಸೀಮಿತ ಅನುಭವದಿಂದ ಬರ್ತಿವೆ ಈ ಯೋಚನೆಗಳು ಬದುಕುಳಿಯೋದಕ್ಕೆ ಉಪಯುಕ್ತ ನೀವೊಂದಷ್ಟು ಮಾಹಿತಿಯನ್ನು ಶೇಖರಿಸಿದ್ರಿ ನಿಮಗೆ ಜಗತ್ತಿನಲ್ಲಿ ಬದುಕುಳಿಯೋದಕ್ಕೆ ಈ ಮಾಹಿತಿ ಉಪಯುಕ್ತ ಆದರೆ ಜೀವನದ ಮೂಲಭೂತ ಹಂತದಲ್ಲಿ ಈ ಯೋಚನೆಗಳು ಅರ್ಥಹೀನ ನಿನ್ನೆ ಆಗಿದ್ದಕ್ಕೂ ಈ ಕ್ಷಣದಲ್ಲಿ ಏನಾಗ್ತದೆ ಅನ್ನೋದಕ್ಕೂ ಯಾವುದೇ ಸಂಬಂಧ ಇಲ್ಲ ಅಲ್ವಾ ಆದರೆ ಜಗತ್ತಿನಲ್ಲಿ ಬದುಕುಳಿಯೋದಕ್ಕೆ ನೀವು ಕೆಲ ವಿಷಯಗಳನ್ನು ನೆನಪಿಟ್ಕೋಬೇಕು ಜೀವನಾಧಾರಕ್ಕೆ ನಿಮ್ಮ ಹಳೆ ಜ್ಞಾನವನ್ನು ನೀವು ಬಳಸಬೇಕಾಗತ್ತೆ ಆದರೆ ಅದರಲ್ಲಿ ಶುದ್ಧ ಅಶುದ್ಧ ಅಂತೆಲ್ಲ ಮಾಡಬೇಡಿ ಅದು ನಿಮ್ಮ ಬದುಕನ್ನ ಫಜೀತಿ ಮಾಡಿಬಿಡುತ್ತೆ ಯಾವುದು ಶುದ್ಧ ಅಲ್ಲ ಯಾವುದು ಅಶುದ್ಧ ಅಲ್ಲ ಜೀವನ ಅದೇರೋ ರೀತಿಯಲ್ಲಿದೆ ಅದನ್ನು ಸುಂದರವಾಗ್ಸೋದು ಅಥವಾ ಅಸಾಖ್ಯವಾಗ್ಸೋದು ನಿಮಗೆ ಬಿಟ್ಟಿದ್ದು ಜೀವನದ ಪ್ರತಿಯೊಂದು ಅಂಶ ಹೌದಾ ನಿಮ್ಮ ಜೀವನದ ಪ್ರತಿಯೊಂದು ಅಂಶವನ್ನು ನೀವು ಸುಂದರವಾಗಿಸ್ಬಹುದು ಅಥವಾ ಅಸಹ್ಯವಾಗಿಸಬಹುದು ನಿಮಗೆ ಅರಿವಿದ್ರೆ ಸುಂದರವಾಗಿಸ್ತೀರಾ ಅದನ್ನು ವಿವಶತೆಯಿಂದ ಮಾಡಿದರೆ ಅಸಹ್ಯವಾಗಿಸ್ತೀರ ಜೀವನದಲ್ಲಿ ಏನೇ ಆಗ್ಲಿ ವಿವಶತೆಯಿಂದ ಮಾಡಿದ್ರೆ ಅದು ಅಸಹ್ಯವಾಗತ್ತೆ ಹೌದು ತಾನೆ ಅರಿವಿನಿಂದ ಮಾಡಿದರೆ ಅದನ್ನು ಸುಂದರವಾಗಿಸಬಹುದು ಎಲ್ಲನೂ ಚಿಕ್ಕ ವಿಷಯದಿಂದ ಹಿಡಿದು ದೊಡ್ಡ ವಿಷಯದವರೆಗೂ ಅರಿವಿನಿಂದ ಮಾಡಿದರೆ ಎಲ್ಲವನ್ನೂ ಸುಂದರವಾಗಿಸಬಹುದು ವಿವಶತೆಯಿಂದ ಮಾಡಿದರೆ ಎಲ್ಲವನ್ನೂ ಅಸಹ್ಯವಾಗಿಸಬಹುದು